ಲೋಕಸಭಾ ಚುನಾವಣೆ ಘೋಷಣೆಯಿಂದ ಹಿಡಿದು ಮತದಾನದವರೆಗೂ ದಕ್ಷಿಣ ಕನ್ನಡ ಕ್ಷೇತ್ರ ಸಾಕಷ್ಟು ಸದ್ದು ಮಾಡಿತ್ತು ಧರ್ಮಸ್ಥಳ ವಿದ್ಯಾರ್ಥಿನಿ ಸೌಜನ್ಯ ಸಾವಿನ ನ್ಯಾಯಕ್ಕೆ ಒತ್ತಾಯಿಸಿ ದೊಡ್ಡ ಮಟ್ಟದಲ್ಲಿ ಅಭಿಯಾನ ನಡೆದಿತ್ತು ದಶಕದಿಂದಲೂ ಕೂಡ ಹೋರಾಟ ನಡೀತಾ ಇದ್ರೂ ಕೂಡ ನ್ಯಾಯ ಸಿಕ್ಕಿಲ್ಲ ಯಾವುದೇ ರಾಜಕೀಯ ನಾಯಕರು ಬೆಂಬಲಕ್ಕೆ ನಿಂತಿಲ್ಲ ಹೀಗಾಗಿ ಈ ಬಾರಿ ನಿಮ್ಮ ಮತಗಳನ್ನು ನೋಟಾಗಿ ಹಾಕುವ ಮೂಲಕ ಯಾವುದೇ ಪಕ್ಷಕ್ಕೆ ಬೆಂಬಲ ನೀಡುವುದು ಬೇಡ ಎಂದು ಕ್ಯಾಂಪೇನ್ ಮಾಡಲಾಗಿತ್ತು ವಾರಗಟ್ಟಲೆ ನಡೆದಿದ್ದ ಈ ಅಭಿಯಾನ ಲೋಕಸಭಾ ಚುನಾವಣೆ ಮೇಲೆ ದೊಡ್ಡ ಪರಿಣಾಮವನ್ನೇ ಬೀರಿದೆ ದಕ್ಷಿಣ ಕನ್ನಡ ಮಾತ್ರವಲ್ಲದೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಗಳು ಕೂಡ ಅಲ್ಲಿನ ಮತದಾರರು ನೋಟಾಗೆ ಓಟ್ ಹಾಕಿದ್ದಾರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಭರ್ಜರಿ ಜಯ ಸಾಧಿಸುವುದರೊಂದಿಗೆ ಮತ್ತೆ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಜಯ ಬೇರಿ ಬಾರಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಸೋಲು ಕಂಡಿದ್ದಾರೆ ಬ್ರಿಜೇಶ್ ಚೌಟಾಗೆ ಏಳು ಲಕ್ಷದ ಅರವತ್ನಾಲ್ಕು ಸಾವಿರದ ನೂರ ಮೂವತ್ತೆರಡು ಓಟ್ ಬಿದ್ದಿದರೆ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಆರು ಲಕ್ಷದ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮತ ಪಡೆದಿದ್ದಾರೆ ಅಚ್ಚರಿ ಅಚ್ಚರಿಯಂದ್ರೆ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂರನೇ ಅತಿ ಹೆಚ್ಚು ಮತಗಳು ನೋಟಾಕಿ ಬಿದ್ದಿವೆ ಈ ಮೂಲಕ ನೋಟ ಮೂರನೇ ಸ್ಥಾನದಲ್ಲಿದೆ ಧರ್ಮಸ್ಥಳದ ವಿದ್ಯಾರ್ಥಿನಿ ಸೌಜನ್ಯ ಕೊಲೆ ಪ್ರಕರಣ ಸಂಬಂಧ ಬೆಳ್ತಂಗಡಿ ಸುಳ್ಯ ಭಾಗದಲ್ಲಿ ದೊಡ್ಡ ಮಟ್ಟದ ನೋಟ ಮತದಾನವಾಗಿದೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನೋಟಾಗೆ ಇಪ್ಪತ್ತ್ ಮೂರು ಸಾವಿರದ ಐನೂರ ಎಪ್ಪತ್ತಾರು ಮತಗಳು ದೊರೆತಿದ್ದು ರಾಜ್ಯದಲ್ಲೇ ಇದು ಗರಿಷ್ಠವಾಗಿದೆ ಇನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನೋಟಾಗೆ ಹನ್ನೊಂದು ಸಾವಿರದ ನೂರ ತೊಂಬತ್ತೊಂದು ಮತಗಳು ನೋಟಾಗಿ ಹಾಕಲಾಗಿದೆ ಈ ಕ್ಷೇತ್ರ ದ್ವಿತೀಯ ಸ್ಥಾನದಲ್ಲಿದೆ ಇವೆರಡೂ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ ಮತ್ತು ಪ್ರತಿಸ್ಪರ್ಧಿ ಅಭ್ಯರ್ಥಿಯ ನಂತರದ ಸ್ಥಾನ ನೋಟಾಗೆ ಹಾಕಿರೋದು ಅಚ್ಚರಿ ಮೂಡಿಸಿದೆ ಬೆಳ್ತಂಗಡಿ ತಾಲೂಕಿನ ಸೌಜನ್ಯ ಮೇಲಿನ ಲೈಂಗಿಕ ದೌರ್ಜನ್ಯ ಹಾಗೆ ಕೊಲೆ ಪ್ರಕರಣದ ಮರುತನಿಖೆ ನಡೆಸುವಂತೆ ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ಚುನಾವಣೆಗೆ ಒಂದು ತಿಂಗಳು ಪೂರ್ವದಿಂದ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರೋಡಿ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳ ವಿವಿಧೆಡೆ ನೋಟ ಅಭಿಯಾನ ಸಭೆಗಳು ನಡೆದಿವು ಮತದಾನದ ದಿನವೂ ಕೂಡ ರಾಜಕೀಯ ಪಕ್ಷಗಳ ಟೆಂಟ್ ಜೊತೆಗೆ ತಲೆ ಎತ್ತಿದ್ದ ನೋಟ ಅಭಿಯಾನದ ಟೆಂಟ್ ಗಮನ ಸೆಳೆದಿತ್ತು ಹೀಗಾಗಿ ಅಂತಿಮವಾಗಿ ನೋಟಾಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲೂ ಮತಗಳು ಚಲಾವಣೆಯಾಗಿವೆ ಈ ಬಾರಿಯ ಚುನಾವಣೆಯಲ್ಲಿ ಬರೀ ಕರಾವಳಿ ಮಾತ್ರವಲ್ಲದೆ ರಾಜ್ಯಾದ್ಯಂತ ನೋಟಾಗಿ ಮತ ಚಲಾಯಿಸಲು ಹೋರಾಟಗಾರರು ಕರೆ ನೀಡಿದರು ಆಡಳಿತ ವ್ಯವಸ್ಥೆಯಲ್ಲಿದ್ದವರು ನಮ್ಮ ಹೋರಾಟಕ್ಕೆ ಕಿವಿ ಕೊಡ್ತಾ ಇಲ್ಲ ರಾಜಕೀಯ ಪಕ್ಷಗಳ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ನಮಗೆ ನ್ಯಾಯ ಕೊಡಿಸುವ ನಿರೀಕ್ಷೆ ಇಲ್ಲ ಹಾಗಾಗಿ ನಾವು ಈ ಬಾರಿ ರಾಜ್ಯಾದ್ಯಂತ ನೋಟ ಅಭಿಯಾನಕ್ಕೆ ಕರೆ ಕೊಡ್ತಿದ್ದೇವೆ ಎಂದಿದ್ರು ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ನೋಟಾ ಚಳವಳಿಯ ಅಭಿಯಾನ ಜೋರಾಗಿ ನಡೆದಿತ್ತು ಆದರೆ ನೋಟಾಗಿ ಮತ ಬಿದ್ದ ಮಾತ್ರಕ್ಕೆ ನ್ಯಾಯ ಸಿಕ್ಕಿದಂತಾಗಿಲ್ಲ ಅಷ್ಟಕ್ಕೂ ಎರಡ್ ಸಾವಿರದ ಹದಿಮೂರರಲ್ಲಿ ಭಾರತದಲ್ಲಿ ನೋಟಾ ಮತವನ್ನು ಮೊದಲ ಬಾರಿಗೆ ಪರಿಚಯಿಸಲಾಗಿತ್ತು ಅನಂತರದ ಅಸೆಂಬ್ಲಿ ಮತ್ತು ಲೋಕಸಭಾ ಚುನಾವಣೆಗಳಲ್ಲಿ ಇವಿಎಂ ಮಷಿನ್ಗಳಲ್ಲಿಯೇ ನೋಟಾ ಬಟನ್ ಕಡ್ಡಾಯ ಮಾಡಲಾಗಿದೆ ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆ ತರಲು ಹಾಗೆ ರಾಜಕೀಯ ಪಕ್ಷಗಳು ಉತ್ತಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವಂತೆ ಪ್ರೇರಣೆ ನೀಡಲು ನೋಟಾ ಮತ ಚಲಾವಣೆಗೆ ತರಲಾಯಿತು ಆದರೆ ನೋಟಾ ಮತಗಳಿಗೆ ಮೌಲ್ಯ ಇರೋದಿಲ್ಲ ನೋಟ ಪರವಾಗಿ ಎಷ್ಟು ಮತ ಬಿದ್ರೂ ಕೂಡ ಅವನ್ನ ಸಿಂಧು ಎಂದೇ ಪರಿಗಣಿಸಲಾಗುತ್ತೆ ಅಂದರೆ ನೂರು ಮತಗಳು ಇರುವಲ್ಲಿ ನೋಟಾಗೆ ತೊಂಬತ್ತೊಂಬತ್ತು ಮತಗಳು ಬಿದ್ರೂ ಕೂಡ ಅವೆಲ್ಲ ಅಸಿಂಧು ಅಷ್ಟೆ ಅಭ್ಯರ್ಥಿಗೆ ಒಂದು ಮತ ಬಿದ್ರೂ ಆತನೇ ಆಯ್ಕೆಯಾಗ್ತಾನೆ ಹೀಗಾಗಿ ಸೌಜನ್ಯ ಸಾವಿನ ನ್ಯಾಯಕ್ಕಾಗಿ ಇಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮತಗಳು ಬಿದ್ದಿದ್ರು ಕೂಡ ಅವೆಲ್ಲ ಅಸಿಂಧು ಅಷ್ಟೇ ಆದರೆ ಹದಿಮೂರು ವರ್ಷಗಳ ಹಿಂದೆ ಕೊಲೆಯಾದ ಸೌಜನ್ಯ ಸಾವಿನ ನ್ಯಾಯಕ್ಕಾಗಿ ಇಂದಿಗೂ ಕೂಡ ಹೋರಾಡ್ತಾ ಇರೋ ಹೋರಾಟಗಾರರಿಗೆ ನಿಜಕ್ಕೂ ಹ್ಯಾಡ್ಸ್ಆಫ್ ಹೇಳಲೇಬೇಕು ಹೆಣ್ಣು ಮಗಳನ್ನ ಮುಕ್ಕಿದ ದುಷ್ಟರಿಗೆ ಶಿಕ್ಷೆ ಆಗಲಿ ಅಂತ ಇದ್ದಾರೆ ವ್ಯವಸ್ಥೆಯ ಗಮನ ಸೆಳಿತಾನೇ ಇದ್ದಾರೆ ಆದರೆ ನ್ಯಾಯ ಅನ್ನೋದು ಮಾತ್ರ ಮರೀಚಿಕೆಯಾಗಿ ಉಳಿದಿದೆ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಆಗಿದ್ದು ಅದೇ